ಎಲ್ರಿಗೂ ನಮಸ್ಕಾರ, ಮಾಧ್ಯಮಿತ ಅವ್ರಿಗೆಲ್ರಿಗೂ, ಪ್ರತಿಯೊಬ್ಬರಿಗೂ. ಆಮೇಲೆ ಮೊದಲು ಥ್ಯಾಂಕ್ ಯು ಮಂಜಯ್ ಸರ್, ಥ್ಯಾಂಕ್ ಯು ಗೌತಮ್ ಸರ್ಗೆ, ಲವ್ಯ ಸರ್, ಕ್ರಿಕೆಟಲ್ಲಿ ತುಂಬ ಇಷ್ಟ ನನಗೆ, ಸರಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಓಕೆ, ಎಲ್ರಿಗೂ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ರಿಕೆಟ್ ಬಂದಾಗ ಈಗ ಶುಗರ್ ಬಿಪಿ ಅಂತಿರುತ್ತೆ. ನಮ್ಮ ಮನೆಯೊಳಗಡೆ ಕ್ರಿಕೆಟ್ ನೋಡೋಕೆ ಬಿಡಲ್ಲ, ನಮ್ಮಮ್ಮ ಸೀರಿಯಲ್ ನೋಡ್ಕೊಂಡು ಕೂತ್ಕೋತಾರೆ. ನಾವು ಕ್ರಿಕೆಟ್ ಬೇಕು, ಏನು ಮಾಡೋಣ, ಕ್ರಿಕೆಟ್ ನೋಡೋಕೆ ಬಿಡಲ್ಲ, ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದು ನಮಗೆ ತಲೆ ಒಳ್ಳೆ ರಬ್ಬರ್ ಬೆಳೆ ನೋಡ್ಕೊಂಡು ಕೂತ್ಕೋತಾರೆ, ಅದು ನಮಗೆ ಸೆಟ್ ಆಗಲ್ಲ. ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಕ್ರಿಕೆಟ್ ನೋಡು ಅಂತಾರೆ. ಈ ಕ್ರಿಕೆಟ್ ಬಂದಾಗ ಇದೆ ನಮಗೆಲ್ಲ ನಾಪಕ ಬರೋದು, ಬಟ್ ಟೆನ್ಷನ್ ತುಂಬ ಇರುತ್ತೆ. ಕ್ರಿಕೆಟ್ ಅಂದ್ರೆ ನಿಮಗೆ ತುಂಬ ಇಷ್ಟ. ಅಲ್ಲಿ ಶೂಟಿಂಗ್ ಆದಾಗ ನಾವು ಬಾಲಿಂಗ್ ಎಲ್ಲ ಕಲ್ತು ಬಿಟ್ಟಿದ್ವಿ ಆಲ್ಮೋಸ್ಟು. ಸೊ ಗ್ರೌಂಡ್ ಎಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ ಪ್ರತಿಯೊಬ್ಬರಿಗೆ ಹೀರೋಯಿನ್ ಹೀರೋ ಆಗಲಿ, ವಿಲನ್ ಕ್ಯಾರೆಕ್ಟರ್ ಮಾಡಿರೋರಾಗ್ಲಿ, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಲಿ, ಆಮೇಲೆ ನಮ್ಮ ಮಂಜೆ ಸರ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾ ಇದ್ರು ನಮಗೆ ಶೂಟಿಂಗ್ ಅಲ್ಲಿ. ಸೊ ಫ್ಯಾಮಿಲಿ ಥರ ಇದ್ವಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಿನಿಮಾದಲ್ಲಿ. ಯಾವ ಡೇಟು ಏನು ಮಿಸ್ ಆಗ್ದಂಗೆ, ಯಾವುದೋ ಗಲಾಟೆ ಆಗ್ದಂಗೆ, ಒಳ್ಳೆ ಮದುವೆ ಮನೆ ಥರ ಇತ್ತು ನಮ್ಮ ಸಿನಿಮಾ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನೀವು ಸಪೋರ್ಟ್ ಮಾಡಿ ದಯವಿಟ್ಟು. ಈಗ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಕಲಾವಿದರಿಗೆ ಅವಕಾಶ ಕೊಡಿ. ಒಬ್ಬರನ್ನೇ ಹಾಕೊಂಡು ನೀವು ರಬ್ಬರ್ ತರ ಉಜ್ಜಬೇಡಿ. ಎಂಡ್ರಿ ಪೇಪರ್ ಇದ್ದಂಗೆ ಅದನ್ನೇ ಇಟ್ಕೊಂಡು ಮಾಡಬೇಡಿ, ಓಕೆನಾ? ಸೊ ನೋಡಿ, ಕಾರ್ ರಿಪೇರ್ ಆಯ್ತು ಅಂದ್ರೆ ನಾವು ಒಂದೇ ಗ್ಯಾರೇಜ್ ಮಾಡ್ಕೊಂಡ್ರಕ್ಕಾಗಲ್ಲ, ಇನ್ನೊಂದು ಗ್ಯಾರೇಜ್ ಹೋಗ್ಬೇಕಾಗತ್ತೆ. ಹಂಗೆ ನಾವು ಕಲಾವಿದರು, ಪ್ರತಿಯೊಬ್ಬರು ಕಲಾವಿದನ್ನು ಉಪಯೋಗಿಸ್ಕೊಳ್ಳಿ. ನಾವು ನಮ್ಮನ್ನೇ ಉಪಯೋಗಿಸ್ಕೋಬೇಕು ಅಂತ ನಾವು ಯಾವತ್ತೂ ಹೇಳಲ್ಲ, ಕರೆಕ್ಟ್ ಅಲ್ವಾ? ಹಳೆ ಕಲಾವಿದರು ಅವ್ರು ನೋಡಿ ನಾವು ಬೆಳೆದಿದ್ದೀವಿ, ಅವ್ರನ್ನ ನಾವು ಮರ್ತು ಬಿಟ್ಟಂಗೆ ತಂದೆ ತಾಯಿ ಮರೆಯಕ್ಕಾಗತ್ತೆ, ಯಾರಾದ್ರು ಮರಿಬಾರದು. ಸೊ ಹಿಂಗಾಗಿ ನಾನು ಹೇಳೋದು ಏನಪ್ಪ ಅಂದ್ರೆ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ಸಿನಿಮಾದಲ್ಲಿ ಹಾಕೊಂಡವ್ರಿಗೆ ಹಾಕೊಳಕ್ ಹೋಗ್ಬೇಡಿ, ಬೆಳೆದವ್ರಿಗೆ ಬೆಳ್ಸಕ್ ಹೋಗ್ಬೇಡಿ, ಆಯ್ತಾ? ಇನ್ನೊಬ್ರು ಬೆಳೀಲಿ, ನಾನು ಒಬ್ಬರಿಗೆ ಬೆಳೆಸೇನಲ್ಲ, ಪ್ರತಿಯೊಬ್ರು ನೋಡಿ. ಹೊಸ ಯಾರ ಬಂದಿರಲಿ, ಎಲ್ಲ ಪ್ರತಿಯೊಬ್ಬರು ಯಾರಿದಾರೋ ಅವರ ಟ್ಯಾಲೆಂಟ್ ಏನಿದೆ ಅವ್ರ ಮುಂದೆ ಬರಬೇಕು. ದಯವಿಟ್ಟು ಅವಕಾಶ ಮಾಡಿಕೊಡಿ. ಸಿನಿಮಾದವ್ರನ್ನ ಪ್ರತಿ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಸ್ ಕೇಳೋದು ಇಷ್ಟೇ, ದಯವಿಟ್ಟು ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ನೋಡಿ, ಈ ತರ ಸಿನಿಮಾ ಬರುತ್ತೆ, ಈ ತರ ಒಂದು ಗೆಲುವು ದಯವಿಟ್ಟು ಸಿಕ್ಕೇ ಸಿಗುತ್ತೆ ಖಂಡಿತ. ಹೊಸಬ್ರದಿಂದಾನೇ ಹಳೆಬರಾಗೋದು ಎಲ್ರು ಅಲ್ವಾ? ಸೊ ಹಂಗೆ ದಯವಿಟ್ಟು ಎಲ್ಲಿಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಹಾರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ನಾನು ನೋಡಿದೆ ಟ್ರೈಲರ್ನ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಅಶ್ವಿನಿ ಮೇಡಮ್ ಅವರು. ಆಮೇಲೆ ಅಪ್ಪು ಸರ್ ಜೊತೆ ನಾನು ಆಕ್ಟ್ ಮಾಡಿದ್ವಿ, ಮಾಡಿದ ಒಂದೇ ಸಿನಿಮಾ. ಅವ್ರನ್ನ ಯಾವತ್ತೂ ನಾನು ಮರೆಯಕ್ಕಾಗಲ್ಲ. ನಾನು ಯಾರನ್ನು ಬೇಕಾದ್ರೂ ಮರಿತೀನಿ ಪ್ರಪಂಚದಲ್ಲಿ, ನಮ್ಮ ಅಪ್ಪು ಅಣ್ಣನ ನಾನು ಮರೆಯೋದಿಲ್ಲ. ಅವರು ಹೀರೋ ಸ್ಕ್ರೀನ್ ಮೇಲೆ. ಹಿಂದೆಗಡೆ ನೀವು ನೋಡಿದ್ರೆ ಸತ್ಯ ಹೇಳ್ತಾ ಇದ್ದೀನಿ, ಇಲ್ಲೇನೋ ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ ನಾನು, ನನ್ನ ತಾಯಿ ಸತ್ಯ ಇದು. ಊಟ ಅವ್ರ ಮನೆಯಿಂದ ಬಂದಿದ್ದು, ಎಲ್ಲಿ ಮನೆ ತರಿಸ್ಲಿ, ನಮಗೆ ಅವ್ರಿಗೆ ಮಾಡೋ ಊಟ ನಮಗೆ ಕೊಡ್ತಾ ಇದ್ರು. ಈ ಋಣ ನಾನು ಯಾವತ್ತೂ ಮರೆಯಕ್ಕೆ ಹೋಗೋದಿಲ್ಲ. ಸೊ ಅಪ್ಪು ಅನ್ನೋರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಸೊ ಅವ್ರ ಬಗ್ಗೆ ಒಂದು ಕವನ ಕೂಡ ಹೇಳ್ತೀನಿ ನಿಮಗೆ. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ನಿಮ್ಮನ್ನ ಪ್ರೀತಿಸುತ್ತಿದ್ದ ಆ ಹೃದಯಗಳಿಗೆ, ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ, ನೀವು ಕಾಣಿಸದ ಆ ಬಿಳಿ ಪಡೆದೆ ಇನ್ನು ಮುಂದೆ ಕಪ್ಪು ಕಪ್ಪು ಕಪ್ಪು. ಆದ್ರೆ ಎಲ್ಲರ ಹೃದಯದಲ್ಲಿದ್ದೀರಾ ಅಪ್ಪು, ನೀವೇ ಅಪ್ಪು ಅಪ್ಪು ಅಪ್ಪು. ಧನ್ಯವಾದಗಳು. ದಯವಿಟ್ಟು ಎಲ್ಲ ಹೊಸ ಸಿನಿಮಾ, ಹೊಸಬ್ರಿಗೆ ಯಾರೇ ಆಗಿರ್ಲಿ ಸಪೋರ್ಟ್ ಮಾಡಿ. ಹೊಸ ಹೊಸ ಸಿನಿಮಾಗಳು ಬಿಡುಗಡೆ ಆಗಕ್ಕೆ ದಯವಿಟ್ಟು ಥಿಯೇಟರ್ಗಳು ಸಿಕ್ಲಿ ಹೊಸಬ್ರಿಗೆ. ಬರೀ ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ದಯವಿಟ್ಟು ಇದು ಮಾಡಕ್ ಹೋಗ್ಬೇಡಿ. ಹಳಬ್ರಿಗೂ ಆಗ್ಲಿ ಹೊಸಬ್ರಾಗ್ಲಿ, ಒಟ್ಟು ಎಲ್ಲ ಪ್ರತಿಯೊಬ್ಬರು ಬೆಳಿಬೇಕು. ಜೀವನ ಅನ್ನೋದು 3 ದಿವಸ, ಇವತ್ತಿರ್ತೀವಿ ನಾಳೆ ಇರ್ತೀವಿ ಇಲ್ಲ ಗೊತ್ತಿಲ್ಲ. ಇರೋವರೆಗೂ ಎಲ್ಲರಿಗೂ ಒಳ್ಳೇದ್ ಮಾಡಿ, ಒಳ್ಳೇದಾಗತ್ತೆ. ಧನ್ಯವಾದಗಳು. ಜೈ ಜೈ ಕರ್ನಾಟಕ ಮಾತೆ.